ಜನ್ಮಾ ಅನ್ಪೂರ್ಣೆ ಕೆಲಸ ಸೆಟ್ ಆಯ್ತಾ ಹಾ ಸರ್ ಆಗ್ತಾ ಇದೆ ಬೇಗ ಬೇಗ ಕೆಲಸ ಕರಿಬೇಕು ಇಲ್ಲಾಂದ್ರೆ ಮನೆ ಕಳಿಸ್ಬಿಡ್ತೀನಿ ಅಯ್ಯೋ ಇಲ್ಲ ಸರ್ ನಾನು ಕಲಿತೀನಿ ಸರಿ ಸರಿ ಶ್ರಾವಣಿನ ಆಯಸನವರು ಯಾರು ಗೊತ್ತಿಲ್ಲ ತುಂಬಾ ಜನ ವಸುಬ್ರನ ಬಂದಿದ್ದಾರೆ ಆದ್ರೆ ಈ ಹೆಸರುನವರು ಯಾರು ಇಲ್ಲ ಬೇಕಾದ್ರೆ ನೀವೇ ನೋಡ್ಕೊಳ್ಳಿ ಬಂದಿರಲ್ಲ ಅಲ್ಲೇ ಇದ್ದಾರೆ चांस सिक्कद्रे साकु वीडियो माडि हेण्णुमक्कळन्न हेदरिसि दुड्डु माड आपर्चुनिस्ट अल्वा नीनु कोनेगे नीनु निन्न तंगिनू बिडलिल्वल्ल नीनु ओब्ब अण्णन थू निन्न जन्मक्के होगु अनिका वीडियो जोतेगे निन्न तंगि वीडियोनु रिलीस् माडु अवळ मान मर्यादेयन्नु बीदिल हराजु हाकु दुड्डु ताने मुख्य निनगे नैना थू निन्न होल्स बायिंद नन्न हेसरु करिबेड ನಿಂಗ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಆಗುತ್ತೆ ಆ ಹುಡುಗಿ ಮಾನ ಮರ್ಯಾದೆ ವಿಷಯ ಇಟ್ಕೊಂಡು ದುಡ್ಡು ಮಾಡಬೇಕು ಅಂತ ಇದ್ದೀಯಾ ಮನೆಯಲ್ಲಿ ಏನು ಕಮ್ಮಿ ಮಾಡಿದಾರೆ ನಿನಗೆ ಈ ತರ ಅಡ್ಡದಾರಿ ಹಿಡ್ಕೊಂಡು ಬೇರೆ ಮನೆ ಹೆಣ್ಮಕ್ಕಳನ್ನ ಹೆದರಿಸಿ ಬೆದರಿಸಿ ದುಡ್ಡು ವಸೂಲಿ ಮಾಡ್ತಾ ಇದೀಯಲ್ಲ ನಾಚಿಕೆ ಆಗಲ್ವಾ ನಿನಗೆ ನಿನ್ನ ಚಟಗಳಿಗೋಸ್ಕರ ಬೇರೆ ಹುಡುಗಿ ಲೈಫ್ ಹಾಳು ಮಾಡ್ತಾ ಇದೀಯಲ್ಲ ನಿನಗೆ ಹೀಗೆ ಬಿಟ್ರೆ ಆಗಲ್ಲ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಬೇಡ ಕಣೆ ಪ್ಲೀಸ್ आ कल्स मात्र मारबड़ा दयु इन काल बेकार इकोती अप हेबड़ा नं क्षमु निन्वन क्षमे यू निम्बर हेण्मू नम मनवर अंत वह अलीवर्गू हेण्मक मेले नड़ती दौर्जन्य कड़मे आगल यदे हेण्मक हत्र के नडको स्वतंत ते आगे अण्डने समाज यू क्षमार् नानू क्षमल दयविट हेलबड़ इन्यावत्तु इंत तप केस हिंदी वीडियो डलीट मे दयु दयु नन क्षमस क्षमु नान अनिका रियली सारी काल केकोती दयविट नन क्षमस्बड़ावत् तपल वीडियो इवते डलीट मिटी अका बारो ओडक बारो अक्केनु करियो अक्के बनी ओळगे बा होदंड बिडु होदंड एनायतो अक्के केळि अक्के हेळु वैदेहि निन्न मग ओळ्ळेवन केट्टवन अवनु सरि इल्वा अवनिगे नन्न मगळु श्रावणि कंड्रे इष्ट इरलिल्वा अवने अवळन्न बेड अंत दूर माडिद्द अक्का
ನೀನು ಹೀಗೆ ಸುಮ್ಮನೆ ನಿಂತ್ಕೊಂಡ್ರೆ ನಾವೇನು ಅನ್ಕೋಬೇಕು? ಬಾಯ್ ಬಿಡು. ನಿನ್ನ ಮಗ ನಮ್ಮ ಪುಟ್ಗಳಿಗೆ ಹಿಂಸೆ ಕೊಡ್ತಾ ಇದ್ನಾ? ಬಾಯಿಗೆ ಬಂದ ಹಾಗೆ ಬೈತಾ ಇದ್ನಾ? ಏ ಹಾಗೆಲ್ಲ ಏನು ಇಲ್ಲ ಕಣೋ. ಈಗ ನೀನು ನಮ್ಮ ಅಕ್ಕನಾಗಿ ಮಾತಾಡದಿದ್ರು ಪರವಾಗಿಲ್ಲ, ಒಬ್ಬ ಎಂಎಲ್ಎ ಹೆಂಡತಿ ಅನ್ನೋದನ್ನ ಮರ್ತು ಒಂದು ಹೆಣ್ಣ ಮಗುವಿನ ತಾಯಿ ಅನ್ನೋದನ್ನ ನೆನಪಿಸ್ಕೊಂಡು ನಿಜ ಹೇಳು. ಹೇಳು ವೈದೇಹಿ, ನಮ್ಮ ಶ್ರಾವಣಿಗೂ ನಿನ್ನ ಮಗನಿಗೂ ಹೊಂದಾಣಿಕೆ ಇರಲಿಲ್ವಾ? ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಅನುಕಂಪದಲ್ಲೇ ನೀನು ಕೊನೆವರೆಗೂ ಬದುಕಿರಬೇಕು ಅಂತ ಅವನು ಹೇಳಿದ್ನ? ಮಾತಾಡೆ. ಹಾಗೆಲ್ಲ ಏನು ಇಲ್ಲ. ಅದಕ್ಕೆ ಏನಿಲ್ಲ, ಹಾಗಾದ್ರೆ ಅದನ್ನೇ ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು ನೋಡೋಣ. ಮಾತಾಡ. ಅದಕ್ಕೆ ಇನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಾ? ನಿಜ ಹೇಳಿ. ತೇಜು ಆಡಿದ ಮಾತಿಂದನೆ ತಾನೆ ಶ್ರಾವಣಿ ಮನೆ ಬಿಟ್ಟು ಹೋಗಿದ್ದು. ಇಂಥ ವಿಷಯದಲ್ಲಿ ಸುಳ್ಳು ಹೇಳೋದ್ರಿಂದ ಅನುಮಾನ ಇನ್ನೂ ಜಾಸ್ತಿ ಆಗತ್ತೆ. ಒಪ್ಕೊಂಬಿಡಿ ಅದಕ್ಕೆ. ಇದಕ್ಕೆಲ್ಲ ನಿಮ್ಮ ಮಗನೇ ಕಾರಣ ಅಂತ ಒಪ್ಕೊಂಬಿಡಿ. ನೀವು ಚೆನ್ನಾಗಿರ್ಬೇಕು ರೀ. ಅಯ್ಯೋ ಪಾಪ, ಮಗು ಚೇಳು ಕಚ್ಚಿಬಿಟ್ಟಿದೆ. ಅಮ್ಮ ನೋವು. ನೀನ್ ದಿನಕ್ಕೊಂದು ಹಿಂಗ್ ಮಾಡ್ಕೊಂಡ್ರೆ ಹೆಂಗ್ ಕೆಲ್ಸ ಮಾಡ್ತೀವೋ? ಕಷ್ಟ ಬಿಡು ನಡಿ. ನೀನಿಲ್ದೆ ಲೈಫ್ ವೇಸ್ಟ್ ಅನಿಸ್ತಿದೆ ಕಡೆ. ನಿನ್ ಕಡೆ ನಿಲ್ಲಕ್ ಆಗ್ತಾ ಇಲ್ಲ, ಕೂತ್ ಕಡೆ ಕೂರಕ್ ಆಗ್ತಾ ಇಲ್ಲ. ಏನೋ ಒಂಥರ ಒದ್ದಾಟ, ನಿನ್ಗೇನ್ ಕಷ್ಟ ಆಗ್ತಿದ್ಯೋ ಅಂತ ಸಂಕಟ. ಬಿಡ್ಲಿಲ್ಲ, ಸುಮ್ಮನೆ ನಾಟಕ ಮಾಡ್ತಾನೆ ಕೊಡಬಿಟ್ಟೆ. ಮಗ ಹೇಳಿ. ನಾನು ಇಷ್ಟೊತ್ತು ನಾನು ನಿಮ್ಮ ಮನೆ ತನಕ ಡ್ರಾಪ್ ಮಾಡೋದು ಚೆನ್ನಾಗಿರಲ್ಲ, ನೀನೇ ಹೊರಡು. ಬಡವ್ರಿಗೂ ಇಷ್ಟೊಂದೆಲ್ಲ ಬುದ್ಧಿ ಇರುತ್ತೆ, ನೀನು ಇಷ್ಟೊಂದೆಲ್ಲ ತಲೆ ಓಡಿಸ್ತಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ತಿಳುವಳಿಕೆಗೂ ಬಡತನಕ್ಕೂ ಸಂಬಂಧ ಇಲ್ಲ, ಆದರೆ ಸಂಸ್ಕಾರಕ್ಕೂ ಮನೇಲಿ ಬೆಳೆಸೋ ರೀತಿಗೂ ಸಂಬಂಧ ಇದೆ. ಬಡವ್ರಿಗೆ ಮಾನ ಮರ್ಯಾದೆನೇ ಆಸ್ತಿ. ಮರ್ಯಾದೆ ಪ್ರಶ್ನೆ ಬಂದಾಗ ಬಡವ ತಲೆನೂ ಕೊಡ್ತಾನೆ, ತಲೆನೂ ಓಡಿಸ್ತಾನೆ. ಆದರೆ ನಿಮ್ಮಂಥ ಶ್ರೀಮಂತರೆ ತಲೆಯಲ್ಲೇ ನಡೆದು ಲಾಸ್ಟಲ್ಲಿ ಈ ಥರ ಬಾಯ್ ಬಾಯ್ ಬಡ್ಕೋತೀರ. ಆ್ಯಕ್ಚುಲಿ ನನಗೆ ನಿನ್ನ ಮೇಲೆ ಇದು ಕೋಪಕ್ಕೆ ನಿನಗೆ ಹೆಲ್ಪೇ ಮಾಡಬಾರ್ದು ಅಂತಿದ್ದೆ. ಆದರೆ ಇದು ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ. ನನಗೆ ನಿನ್ನ ಮೇಲೆ ಎಷ್ಟೇ ಕೋಪ ಇದ್ರೂ ಆ ಕೋಪನ ಇಂಥ ವಿಷಯದಲ್ಲಿ ತೀರಿಸಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ಹೆಲ್ಪ್ ಮಾಡಿದ್ದೀನಿ.
ಇನ್ಫ್ಯಾಕ್ಟ್ ನಾನು ನಿನ್ ಕೊಟ್ಟಿರೋ ಕಾಟಕ್ಕೆ ನೀ ನನಗೆ ಹೆಲ್ಪ್ ಮಾಡ್ತೀಯ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇರಲಿಲ್ಲ. ಅಂತೂ ಗ್ರೇಟ್ ಆಗಿಬಿಟ್ಟೆ. ನೀ ನನ್ನ ಮಾನ ಕಾಪಾಡಿದ್ದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಲ್ಲ. ಏ ನಿನ್ ಥ್ಯಾಂಕ್ಸ್ ಯಾವನಿಗೆ ಬೇಕು? ಕಮಿಟ್ ಆಗಿರೋ ತರ ಮೊದಲು ನನ್ನ ತಂಗಿನ ಹುಡುಕಿಸ್ಕೊಡಿ. ಅವಳು ಏನಾದರೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವಳು ಒಬ್ಳು ಸಿಕ್ಬಿಟ್ರೆ ಸಾಕು, ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ನೀ ಜನ್ಮದಲ್ಲಿ ನಿಮ್ಮ ಮನೆ ಕಾಲಿಡಲ್ಲ. ಮನೆ ಸೊಸೆಗೆ ಹಿಂಸೆ ಕೊಡೋ ಪಾಪಿಗಳು ನೀವು. ನಿನಗೆ ಕಷ್ಟ ಬಂದ ತಕ್ಷಣ ಎಷ್ಟು ಒದ್ದಾಡ್ಬಿಟ್ಟೆ ಅಲ್ವಾ? ಅವನು ಯಾವನ್ನೋ ಲಾಕ್ ಮಾಡ್ಕೊಂಡ, ಮರ್ಯಾದೆ ಹೋಯ್ತು ಅಂತ ಊಟ ತಿಂಡಿ ಬಿಟ್ಟು ಕೊರಗ್ತಾ ಇದ್ದೆ. ಅದೇ ನನ್ನ ತಂಗಿ ಕಣ್ಣೀರು ಹಾಕ್ಸಿದ್ದೀರಲ್ಲ, ಅವಳದ್ದೆಷ್ಟು ರಾತ್ರಿ ಊಟ ತಿಂಡಿ ಬಿಟ್ಟು ಕೊರಗಿರ್ಬೋದು ಯೋಚನೆ ಮಾಡಿದ್ಯಾ? ಏನು ತಪ್ಪು ಮಾಡದೇ ಇರೋ ನನ್ನ ತಂಗಿಗೆ ನೀವೆಲ್ಲ ಸೇರ್ಕೊಂಡು ಟಾರ್ಚರ್ ಕೊಟ್ಟಿದ್ದೀರಲ್ಲ. ನನ್ನ ತಂಗಿನೂ ನಿನ್ನ ಥರನೇ ಒಂದು ಹೆಣ್ಣು ತಾನೆ, ಅವಾಗ ನಿನಗೆ ಪಾಪ ಅನ್ನಿಸ್ಲಿಲ್ವಾ? ಅವನು ಯಾವನೋ ನಿನಗೆ ಗಯ್ಯೋ ಅನ್ನಿಸುವಾಗ ನಿನಗೆ ದುಃಖ ಆಗ್ತಿತ್ತು, ಅದೇ ನೀನು ನನ್ನ ತಂಗಿ ಗಯ್ಯೋ ಅನ್ನಿಸುವಾಗ ನಿನಗೆ ಖುಷಿ ಆಗ್ತಿತ್ತಲ್ಲ. ಏನಮ್ಮ ನಿನ್ನ ಕಾಲಲ್ಲಿ ಗಾಯ? ಸರ್, ಅದು ಇಲ್ಲಿಗೆ ಬರಕ್ ಮುಂಚೆನೇ ಆಗಿರೋದು. ಸುಳ್ಳೇ ಬೇಡ, ಇದು ರಾತ್ರಿ ಚೇಳು ಕಚ್ಚಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೆಲಸದವರು ಬಾಯ್ಬಿಟ್ರು. ನಿಮ್ಮವರು ಅಂತ ನಿಮ್ಗೆ ಯಾರು ಇಲ್ವಾ? ಇಲ್ಲ, ನಾನೊಬ್ಳು ಅನಾಥೆ. ನೀನು ಇಲ್ಲಿರ್ಬೇಡ, ಹೋಗ್ಬಿಡು. ಸರ್ ಪ್ಲೀಸ್, ಹಾಗನ್ಬೇಡಿ. ನೋಡಿ, ನಾನು ಕೆಲಸ ಮಾಡೋದು ನಿಧಾನ ಅಂತ ಅನ್ಸಿದ್ರೆ ನಾನು ರಾತ್ರಿ ತೋಟಕ್ಕೆ ಬಂದು ಕೆಲಸ ಮಾಡಿ ಸರಿ ತೂಗಿಸ್ತೀನಿ. ಪ್ಲೀಸ್ ಹೋಗು ಅಂತ ಮಾತ್ರ ಹೇಳಬೇಡಿ ಸರ್. ಇದು ಕೆಲಸ ಪ್ರಶ್ನೆ ಅಲ್ಲಮ್ಮ, ಇದೊಂಥರ ತಲೆನೋವು. ನಿನ್ನೆ ಚೇಳು ಕಚ್ಚಿತು, ನಾಳೆ ಹಾವಿಗೆ ಕಚ್ಚಿ ನಿನ್ನ ಜೀವಕ್ಕೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾಳೆ ನಾವು ಒಣೆ ಆಗಬೇಕಾಗತ್ತೆ. ನಮ್ಗೆ ಯಾಕೆ ಆ ಪಜಿತಿ? ಮೊದಲು ನಿನ್ನಿಂದ ನಡಿ ಸರ್. ಪ್ಲೀಸ್ ಹಾಗೆ ಹೇಳಬೇಡಿ ಸರ್. ನೋಡಿ, ನಾನು ಮೇಲೆ ನೋಡ್ಕೊಂಡು ಕೆಲಸ ಮಾಡ್ತೀನಿ. ಹಾಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಹೊಣೆ ಮಾಡಲ್ಲ. ಪ್ಲೀಸ್ ಸರ್, ನನ್ನ ಕೆಲಸನ ತೆಗಿಬೇಡಿ. ನೀನು ಹೊಣೆ ಮಾಡಿಲ್ಲ ಅಂದ್ರೂ ಕೂಡ ಇಲ್ಲಿರೋ ಜವಾಬ್ದಾರಿ ನಾವೇ ಹೊತ್ಕೋಬೇಕಮ್ಮ. ಸುಮ್ಮನೆ ಯಾಕೆ ನಮ್ಗೆ ಹಿಂಸೆ? ನಿನ್ನ ಕೈಲಿ ಕೆಲಸ ಎಲ್ಲ ಆಗಲ್ಲ. ಹಾಗನ್ಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ. ಹೇಳಿ ಕೇಳಿ ಮಲೆನಾಡಿದು ಹುಳ ಉಪ್ಪೆ ಜಾಸ್ತಿ. ನೀ ಕೆಲಸ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಳ್ಳಿ ಕೆಲಸ ಮಾಡೋಕ್ಕಾಗಲ್ಲ ಅಂತ. ದಯವಿಟ್ಟು ಇಲ್ಲಿಂದ ಹೋಗಮ್ಮ, ನಿಂಗೆ ಬರೋ ಅಂತ ಯಾವ್ದಾದ್ರು ಕೆಲಸ ನೋಡ್ಕೋ. ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ. ಚಿಂಚಿಲು ಇವತ್ತರಲ್ಲಿ ಹಾಸ್ಕೊಂಡು ಇವ್ರು ಬ್ಯಾಕ್ ಕೊಡ್ಕಳ್ಸೋ.